ನಮಸ್ತೆ ವೀಕ್ಷಕರೇ, ಫುಡ್ ಗುಡ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಹಸಿ ಮಸಾಲೆ ಹಾಕಿ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಫಿಶ್ ಫ್ರೈ ತವಾ ಫ್ರೈ ಮಾಡೋಣ ನೋಡಿ. ಇದಕ್ಕೆ 1/2 kg ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣು, ಹಸಿರು ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲೆ, ಮೆಣಸು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೈ ಮಾಡೋಕ್ಕೆ ಎಣ್ಣೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ವಿಧಾನಗಳು ನೋಡ್ಕೊಳ್ಳೋಣ. ಜಾರ್ಗೆ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಮೆಣಸು, ಕೊತ್ತಂಬರಿ, ಪುದೀನ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ. ಇದಿಷ್ಟು ಹಸಿ ಮಸಾಲೆ ರುಬ್ಕೊಬರೋಣ. ಬನ್ನಿ ನೋಡಿ, ಮಸಾಲೆ ರುಬ್ಕೊಂಡಾಗಿದೆ. ಇದು ಸ್ವಲ್ಪ ನೀವು ನೋಡ್ಕೊಳ್ಳಿ, ಮಸಾಲೆನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು. ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿ ಇರುತ್ತಾ ಅಂತ. ಒಂದೊಂದಾಗಿ ಮೀನಿಗೆ ಹಚ್ಕೊಳ್ಳೋಣ. ನೋಡಿ ಇದಕ್ಕೆಲ್ಲ ಮಸಾಲೆ ಹೆಚ್ಚಾಗಿದೆ. ಇದನ್ನು 1/2 hour ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು. ಫ್ರಿಜ್ಜಲ್ಲಾದ್ರೂ ಇಡ್ಬೋದು, ಇಲ್ಲಾಂದರೆ 1/2 hour ಹೊರಗಡೆನೆ ಹಾಗೆ ಇಡಿ. ಚೆನ್ನಾಗಿ ಮಸಾಲೆ ಎಲ್ಲ ಇಡಿಬೇಕಲ್ಲ, ಅದಕ್ಕೋಸ್ಕರ. ಬನ್ನಿ ಇದನ್ನು ಫ್ರಿಜ್ಜಲ್ಲಿ ಇಕ್ಕಿ 1/2 hour ಆದಮೇಲೆ ತೆಗೆದು ಫ್ರೈ ಮಾಡೋಣ. ನೋಡಿ ಈಗ ಇದಾಗಿದೆ 1/2 hour. ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಬಂದಿದ್ದೀನಿ, ನೀವು ಬೇಕಾದ್ರೆ ಹಾಗೆ ಇಟ್ಕೊಳ್ಳಿ. ಇದನ್ನು ನಾನು ಫಸ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಕೌಚ್ ವಾಸನೆ ಹೋಗ್ಬೇಕಲ್ಲ ಅದಕ್ಕೆ. ಈಗ ನೋಡಿ ಒಂದು ಎಲೆ ತೊಗೊಂಡಿದ್ದೀನಿ, ಎಲೆಯಲ್ಲಿ ಒಂದು ಉಳಿದಿದ್ದಂತಹ ಮಸಾಲೆನ ಹಚ್ಕೊಳ್ಳೋಣ. ಒಂದು ಫೋಲ್ಡ್ ಮಾಡೋಣ. ಈ ಥರ ಕಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚೋಣ. ಸ್ಟವ್ ಹಚ್ಕೊಳ್ಳೋಣ. ಹಂಚು ಕಾಯಿಲಿ ಈಗ ಎಣ್ಣೆ ಹಚ್ಕೊಳ್ಳೋಣ. ಸ್ಟವಾಗೆ ಹಂಚು ಕಾಲ ಐತೆ. ಈಗ ನಾವು ರೆಡಿ ಮಾಡಿರೋಂಥ ಮೀನನ್ನ ಇವಾಗ ಈ ಕಡೆ ತಿರುಗಿಸಿ ಬೇಯಿಸ್ಕೊಳ್ಳೋಣ. ಎರಡು ಸೈಡು ಬೇಯಬೇಕು. ನೋಡಿ ಇದು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಮೀನು ಬೇಗ ಬೆಂದೋಗ್ಬಿಡುತ್ತೆ. ಈಗ ಎತ್ಕೊಳ್ಳೋಣ. ನೋಡಿ ಇದು ತೆಗೆಯೋಣ, ಹೇಗಾಗಿದೆ ನೋಡಿ. ನೋಡಿ ಈಗ ಆಗಿದೆ, ನೋಡಿ ಬೆಂದೋಗಿದೆ. ಈಗ ಈ ಥರದ್ದು ರೆಡಿಯಾಗಿದೆ. ಈಗ ಎಲೆ ಇಲ್ದಿರ ಮಾಡೋಣ. ಬನ್ನಿ ನೋಡಿ ಈಗ ಎಲೆ ಇಲ್ದಿರ ತವಾದಲ್ಲಿ ಫ್ರೈ ಮಾಡೋಣ.
ಅಂಚು ಕಾವಿತ್ತು. ಈಗ ಮೀನು ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಮಾತ್ರ ಇದು ಹಸಿ ಮಸಾಲೆದು ಮೀನು. ಮಾಡ್ಕೊಳ್ಳಿ ಒಂದ್ಸಾರಿ ಟ್ರೈ ಮಾಡಿ. ಈಗ ಉಳಿದಿರೋಂಥ ಮಸಾಲೆ ಸ್ವಲ್ಪ ಕೋರ್ತು ತಿರುವಾಕನ. ತುಂಬ ನಿಧಾನಕ್ಕೆ ತಿರುವಾಕ್ಬೇಕು, ನಿಧಾನಕ್ಕೆ ತಗೋಬೇಕು. ಯಾಕಂದರೆ ಇದು ತುಂಬ ಸ್ಮೂತಾಗಿರುತ್ತೆ, ಕಲಿಸ್ಕೊಬಿಡುತ್ತೆ. ತುಂಬ ನಿಧಾನಕ್ಕೆ ಇದು ಮಾಡಬೇಕು. ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಡಿ. ಒಂದೇ ತಾವು ಬೇಯಿಸ್ಕೊಂಡಿದ್ರೆ ಆಗಲ್ಲ. ನೋಡಿ ಇದು ಇದಾಗಿದೆ, ತೆಕ್ಕೊಳ್ಳೋಣ. ನಿಧಾನಕ್ಕೆ ತಗೊಳ್ಳಿ, ಕಲಿಸ್ಕೊಬಿಡುತ್ತೆ. ಇದಾಗಿದೆ ನೋಡಿ, ಇದಾಗಿದೆ ಗ್ರೀನ್ ತವಾ ಫ್ರೈ ಫಿಶ್. ಚೆನ್ನಾಗಿದೆ ಅಲ್ಲ ನೋಡೋದಕ್ಕೂ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ಗೆ ಶೇರ್ ಮಾಡಿ. ಧನ್ಯವಾದಗಳು.